उग्रं वीरं महाविष्णुं ज्वलन्तं सर्वतोमुखं नरसिंहभीषणं भद्रं मृत्युमृत्योर्नमाम्यहम् श्रीगुरुभ्यो नमः अर्हि वो नमस्ते वेङ्कटेशाय श्रीषाय शुभमूर्तये नित्योत्सवाय नित्याय सत्यज्ञानस्वरूपिणे ब्रह्मंतावर साक्षादिष्टम दैव शिव आचार्य श्रीमद्दाचार्य सतमे जन्मजन्म नमो सात्का परायणा धर्म प्रेरियत भवें वे नमस् सूरिया चंद्रा मंगलाय बुधा चुशुक्रिभ्याराहुवे के नम हर ही ओं बी हैप्पी चैनल गोल्डन वीक्षसु नम आत्मी ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯ ಆರ್ಥಿಕ ಶುಭಾಶಯಗಳು ಹಾಗೂ ನಮ್ಮ ಜ್ಯೋತಿಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನುಸ್ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸಿಲಿ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ಸ್ವಲ್ಪ ವಿಚಾರವನ್ನು ಮಾಡೋಣ ಮುಖ್ಯವಾಗಿ ಧನುಸ್ ರಾಶಿಯವರಿಗೆ ಈ ವರ್ಷದಲ್ಲಿ ಸುಖಶಾಂತಿಗಳು ಸ್ವಲ್ಪ ಸಿಗ್ತದೆ ಈ ರಾಶಿಯವರಿಗೆ ಗುರುಬಲ ಚೆನ್ನಾಗಿರೋದರಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಸ್ಥಾನಮಾನಗಳು ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ಸಿಗ್ತದೆ ಕಲಿಕೆಯಲ್ಲಿ ಉತ್ತಮ ಪ್ರಗತಿನ ಸಾಧನೆ ಮಾಡ್ತಾರೆ ಇಷ್ಟು ಸ್ವಲ್ಪ ವೀಕ್ ಆಗಿದೆ ನೀವೆಲ್ಲ ಎಜುಕೇಷನಲ್ಲಿ ಆದರೆ ಇನ್ನು ಮುಂದೆ ಒಳ್ಳೆ ಅನುಕೂಲ ಆಗೋದು ಚಾನ್ಸ್ ಚೆನ್ನಾಗಿದೆ ಗುರುವಿನ ಚೆನ್ನಾಗಿದೆ ಆದರೆ ನಿಮ್ಮಲ್ಲಿ ಏನಂದರೆ ಆತುರ ಸ್ವಭಾವ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಸೊ ಅವೆರಡ ಕಡಿಮೆ ಮಾಡಿಕೊಡ್ರಿ ವಿದ್ಯೆ ಒಳಗೆ ಭಾಳ ಇಂಪ್ರೂವ್ಮೆಂಟ್ ಆಗ್ತಾರೆ ನೀವೆಲ್ಲ ಏಕೆಂದರೆ ನಿಮ್ಮ ನಿಧಾನಕ್ಕೆ ಒಳ್ಳೆ ಫಲ ಸಿಗುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಬೆಳಕು ಹೋಗಬೇಡಿ ಈ ರಾಶಿಯವರಿಗೆ ಉತ್ತಮ ಸ್ನೇಹಿತರು ಸಿಗುವಂಥ ಸಂಭವ ಒಳ್ಳೆ ಸ್ನೇಹಿತರು ಫ್ರೆಂಡ್ಸ್ ಸಿಗ್ತಾರೆ ಒಳ್ಳೆ ಅಭಿವೃದ್ಧಿ ಮಾಡುವಂಥ ಸ್ನೇಹಿತರು ಸಪೋರ್ಟ್ ಸಿಗುವಂಥ ಚೆನ್ನಾಗಿ ಸಿಗುತ್ತೆ ಹಾಗೂ ಶತ್ರುಗಳು ಇರ್ತಾರಲ್ಲ ನಿಮ್ಮ ಆಗಲಿ ಶತ್ರುಗಳು ಸ್ವಲ್ಪ ಅವ್ರಂತಲ್ಲ ಮಿತ್ರರು ಆಗ್ತಾರೆ ಹಾಗಾಗಿ ಅವ್ರನ್ನ ಎಷ್ಟು ಬೇಕೋ ಅಷ್ಟೇ ಹಚ್ಕೋಬೇಕು ಎಜುಕೇಷನ್ ಮಾಡೋವಂಥವ್ರು ವ್ಯವಹಾರ ಮಾಡೋವಂಥವ್ರು ಅತಿಯಾಗಿ ಹಚ್ಕೊಳ್ಳೋಕೆ ಹೋಗಬೇಡಿ ಏಕೆಂದರೆ ನಾವು ಶತ್ರು ಗೊತ್ತಿರುತ್ತದೆ ನಿಮಗೆ ಅವರಿಂದ ತೊಂದರೆಗಳಾಗಿರ್ತದೆ ತಿರ್ಗ ಅವ್ರ ಸ್ನೇಹವನ್ನು ಎಷ್ಟು ಬೇಕೋ ಅಷ್ಟೇ ಅಂದರೆ ಯಾವುದೇ ಕಾರಣಕ್ಕೂ ಅತಿ ಹಚ್ಚಿ ಹೋಗಬೇಡಿ ಮನೋ ಏನಿದೆ ಎಲ್ಲವೂ ಈಡೇರುವಂಥ ಕಾಲ ಆಗಿದೆ ಧನಸ್ಥೆಯವರಿಗೆ ನಿಮ್ಮ ಮನಸ್ಸನ್ನು ಏನೇನು ಕೊಂಡು ಮಾಡಬೇಕು ಅಂತಿದ್ದೀರಿ ಎಲ್ಲ ಕೆಲಸಗಳು ಶುಭ ಕಾರ್ಯಗಳಲ್ಲಿ ಅನುಕೂಲ ಆಗ್ತದೆ ಮತ್ತು ಉದ್ಯೋಗ ಮಾಡ್ತಕ್ಕಂದರೆ ಒಳ್ಳೆಯ ಅವಕಾಶಗಳು ಕೂಡ ಬರುವಂಥ ಕಾಲ ಉದ್ಯೋಗದಲ್ಲಿ ಒಳ್ಳೆ ಹೆಸರುಗಳು ಅವಕಾಶಗಳು ಪ್ರಮೋಷನ್ಗಳು ಇವೆಲ್ಲ ಆಗ್ತದೆ ಮತ್ತು ಅದೃಷ್ಟ ದಿನಗಳು ತಿಳಿವಿ ಒಳ್ಳೆ ಶುಭ ದಿನಗಳು ಸಹ ಕೂಡ ಬಂದಿದೆ ನಿಮಗೆ ಈ ವರ್ಷದಲ್ಲಿ ಉದ್ಯೋಗಸ್ಥರಿಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತ ಸ್ಥಾನಮಾನ ಸಿಗುವಂಥ ಚಾನ್ಸಸ್ ಹೈಯೆಸ್ಟ್ ಪವರ್ ಹೈ ಲೆವೆಲ್ ಪೋಷಣ್ ಅಧಿಕಾರ ಪ್ರಾಪ್ತಿಗಳಾಗ್ತದೆ ತೊಗೊಳ್ಳಿ ಅದನ್ನು ಮತ್ತು ಹಿರಿಯ ಅಧಿಕಾರ ಸಹಾಯ ಯಾವಾಗ ಅಷ್ಟೇ ನಮಗೆ ಪ್ರಮೋಷನ್ ಆದರೆ ಹಿರಿಯ ಅಧಿಕಾರ ಬಿಡೋದಿಲ್ಲ ಆದರೆ ನಿಮಗೆ ಈ ಸಲ ಹಿರಿಯ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿಗಳು ಸಹ ನಿಮಗೆ ಸಹಾಯವನ್ನು ಮಾಡ್ತಾರೆ ಮತ್ತು ನಿಮ್ಮ ಅಭಿವೃದ್ಧಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಹೊರದೇಶದ ಯೋಗಕ್ಕೆ ಹೋಗಿ ಬಂದು ಮಾಡ ಯೋಗ ಸಿಗ್ತಾ ಇದೆ ಅದಕ್ಕೆ ಪ್ರಯತ್ನ ಮಾಡಿ ಅದು ಅನುಕೂಲ ಆಗ್ತದೆ ಮತ್ತು ವಿವಾಹಾಧಿಕಾರಿಗಳಿಗೆ ಸತ್ಪ್ರಯತ್ನ ಒಳ್ಳೆ ಅನುಕೂಲ ಆಗ್ತದೆ ಅದು ಕೂಡು ಬರ್ತದೆ ಮನೆಯಲ್ಲಿ ಸ್ವಲ್ಪ ಸಂಭ್ರಮದ ವಾತಾವರಣ ಸೃಷ್ಟಿಯಾಗ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ಸಂತೋಷ ಮತ್ತು ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗ್ತದೆ ನಿಮಗೆ ಆರೋಗ್ಯ ವಿಚಾರ ಸ್ವಲ್ಪ ಜಾಗ್ರತೆ ನಿಮ್ಗೆ ಏನಂದರೆ ಆರೋಗ್ಯದ ಸ್ವಲ್ಪ ಶೀತ ಸಂಬಂಧಿಗಳು ತೊಂದರೆ ಆಗ್ಬೋದು ಶೀತಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೋಸ್ಕರ ಅದ್ರ ಬಗ್ಗೆ ಗಮನ ಕೊಡಿ ವ್ಯಾಪಾರಗಳಿಗೆ ಒಳ್ಳೆಯ ಲಾಭದ ಅವಕಾಶಗಳು ಇರ್ತದೆ ವ್ಯಾಪಾರ ಮಾಡುವಂಥವ್ರು ಏನು ಪ್ಲಾನ್ ಆಗಿದ್ದೀರಿ ಅವ್ರು ಒಳ್ಳೊಳ್ಳೆ ಪ್ಲ್ಯಾನೆಲ್ಲ ಸಕ್ಸಸ್ ಆಗ್ತದೆ ವ್ಯಾಪಾರಸ್ಥರಿಗೆ ಮುಂದೆ ಏನು ಮಾಡಬೇಕು ಹೇಗಿರಬೇಕು ಏನು ಮಾಡ್ತಾರೆ ಅದೆಲ್ಲ ಒಳ್ಳೆ ಅನುಕೂಲವಾಗುವಂಥ ಕಾಲ ಕೂಡಿ ಬಂದಿದೆ ಮತ್ತು ಹೊಸ ಅವಕಾಶಗಳು ಹೊಸ ಒಳ್ಳೆ ವ್ಯಕ್ತಿಗಳಿಂದ ಹೊಸ ಅವಕಾಶ ಬರ್ತದೆ ಎಲ್ಲಿ ನೀವು ಕೆಲಸ ಮಾಡ್ತಿದ್ರಿ ಅವರೇ ಬಿಟ್ಕೊಟ್ಬಿಡ್ತಾರೆ ನೀವೇ ಕಂಟಿನ್ಯೂ ಮಾಡಪ್ಪ ಅಥವಾ ಬೇರೆ ಕಡೆಯಿಂದ ಒಳ್ಳೆಯ ಕೆಲಸಗಳು ಬರ್ತದೆ ಅಥವಾ ವರದಿ ಕೆಲಸಗಳು ಬರ್ತವೆ ಅದನ್ನು ತಗೋಬೇಕಾಗ್ತದೆ ಹಾಗಾಗಿ ಒಳ್ಳೆ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ನಿಮ್ಮ ಕೆಲಸ ಕಾರ್ಯಗಳಿಗೆ ತಕ್ಕ ಫಲಗಳು ಸಿಗುವಂಥ ಕಾಲ ಕಷ್ಟ ಬೀಳ್ತೀವಿ ಫಲ ಸಿಗೋಲ್ಲ ಆದರೆ ಈ ಸಲ ನಿಮ್ಮ ಜಾತದ ಪ್ರಕಾರವಾಗಿ ಒಳ್ಳೆ ತಕ್ಕ ಫಲಗಳು ಸಿಗುವಂಥ ಚಾನ್ಸ್ ಜಾಸ್ತಿ ನೀವೇನು ಆದಾಯ ಮಾಡ್ಕೊತೀರಿ ಆದಾಯ ದ್ವಿಗುಣವಾಗುವಂಥ ಲಾಭ ಒಳ್ಳೆ ಆದಾಯಗಳಾಗ್ತದೆ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ಮನೆ ಜಮೀನು ವಾಹನಗಳೆಲ್ಲ ಕೊಂಡುಕೊಳ್ಳುವಂಥ ಕಾಲ ಆಗಿದೆ ತಗೋಬೋದು ಸ್ವಲ್ಪ ಭಯ ಸ್ವಭಾವ ಬಳಿ ಭಯ ನಿಮಗೆ ಮುಂದೋಗಲೋ ಬೇಡವೋ ಆಗತ್ತೋ ಇಲ್ಲವಂತ ಅಂತ ಸ್ವಲ್ಪ ಸ್ವಲ್ಪ ಹಾಗಾಗಿ ಸ್ವಲ್ಪ ಧೈರ್ಯ ಕೊಟ್ಟು ಮುಂದುವರಿ ಎಲ್ಲ ಕೆಲಸ ಕಾರ್ಯಗಳು ಶುಭವಾಗ್ತದೆ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಜಯವಾಗ್ತದೆ ಶನಿ ಗ್ರಹದ ಅನುಗ್ರಹ ನಿಮ್ಮ ಮೇಲೆ ಭಾಳ ಚೆನ್ನಾಗಿದೆ ಲಾಭದಾಯಕವಾಗಿದೆ ಶನಿ ಅನುಗ್ರಹ ಭಾಳ ಚೆನ್ನಾಗಿದೆ ಅದರಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿದ್ದರು ಕೋರ್ಟು ವ್ಯವಹಾರದ ಸ್ವಲ್ಪ ದೂರವಿರಿ ಕೋರ್ಟ್ ವ್ಯವಹಾರದಲ್ಲಿ ಬೇರೆ ವ್ಯವಹಾರಗಳಲ್ಲಿ ಸ್ವಲ್ಪ ಆದಷ್ಟು ದೂರ ಇರಿ ಆದಷ್ಟು ಹೊಂದ್ಕೊಂಡು ಹೊಂದಕ್ಕೆ ಹೋಗಬೇಡಿ ಯಾರಿಗೂ ಮತ್ತು ಪಿತೃ ಆಸ್ತಿಗಳು ತಂದೆ ಆಸ್ತಿಗಳೆಲ್ಲ ಕೊಡಿ ಅಂದ ಕಲವು ಕೋರ್ಟ್ ಕೇಸುಗಳಲ್ಲಿ ಜಯ ಆಗ್ತದೆ ನಿಮಗೆ ಹಾಗಾಗಿ ಬೇರೆಯವರ ವ್ಯವಹಾರಗಳಲ್ಲಿ ಅಂದರೆ ಕೋರ್ಟ್ ವ್ಯವಹಾರ ಬೇರೆಯವರ ವ್ಯವಹಾರಗಳಲ್ಲಿ ಹೋಗಬಾರ್ದು ನಿಮ್ಮ ಕೋರ್ಟ್ ವ್ಯವಹಾರಗಳಲ್ಲಿ ನಿಮ್ಮ ದಾವೆಗಳಲ್ಲಿ ನೀವು ಗೆದ್ಕೊಂಬರ್ತೀವಿ ಹಾಗಾಗಿ ಬೇರೆಯವರ ವಿಚಾರಕ್ಕೆ ಹೋಗಬೇಡಿ ಅಷ್ಟೆ ನಿಮ್ಮ ವಿಚಾರದಲ್ಲಿ ಜಯ ಆಗ್ತದೆ ಮತ್ತು ಬಂಧುಗಳು ಸ್ನೇಹಿತರಿಂದ ಹಣ ಸಹಾಯ ಆಗ್ತದೆ ಈಗ ನಿಮಗೆ ಒಂದು ಹೆಲ್ಪ್ ಸಿಗ್ತದೆ ಬಿಸ್ನೆಸ್ ಮಾಡಬೇಕು ಅಂದರೆ ಬಂಧುಗಳಾಗಲಿ ಅಥವಾ ಸ್ನೇಹಿತರಾಗಲಿ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದನ್ನು ನೀವು ಉಪಯೋಗಿಸ್ಕೋಬೋದು ಮತ್ತು ದುಡ್ಡು ಕಾಸು ಕೊಡಬೇಕಾದ್ರೆ ನೋಡಿ ಕೊಡಿ ಯಾಕೆ ನೀವು ಕೊಟ್ಟು ಬಿಡ್ತಾರೆ ದುಡ್ಡು ಕಾಸು ವಾಪಸ್ ಬರೋದಿಲ್ಲ ಹಾಗಾಗಿ ಕೊಡಬೇಕಾದ್ರೆ ನೋಡಿಕೊಂಡು ಯೋಚನೆ ಮಾಡಿ ಕೊಡಿ ಮನಸ್ಸಿನಲ್ಲಿ ಸ್ವಲ್ಪ ಏನೋ ಒಂದು ಚಿಂತನೆ ಮಾಡ್ತಾ ಕೂತಿರ್ತೀರಿ ಅದಾಗಲ್ಲ ಹೋಗಲ್ಲ ಅಂತ ಚಿಂತೆ ಮಾಡ್ತಾ ಕೂತಿರ್ತೀವಿ ಅಥವಾ ಆದಷ್ಟು ಚಿಂತೆ ಮನೋಭ್ಯತೆ ಮಾಡೋಕ್ಕೆ ಹೋಗಬೇಡ್ರಿ ಏಕೆಂದರೆ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಬೀಳುವಂಥ ಚಾನ್ಸೆ ಜನ ದುಷ್ಟ 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 ದುಷ್ಟಜನಗಳು ಇರ್ತಾವಲ್ಲ ಆ ದುಷ್ಟಜನರಿಂದ ಕೆಟ್ಟ ದುಷ್ಟಿಗಳಾಗುವಂಥ ಜನ ಜಾಸ್ತಿ ಇರ್ತದೆ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿರಿ ಸ್ವಲ್ಪ ದೇವರ ದರದಲ್ಲಿ ಸ್ವಲ್ಪ ಆಸಕ್ತಿನ ವಹಿಸ್ತೀನಿ ಅಂತ ಹೆಚ್ಚಾಗಿ ದೇವ್ರ ಪೂಜೆ ಮಾಡ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ಬರ್ತಕ್ಕಂಥದ್ದು ತೀರ್ಥಯಾತ್ರೆಗೆ ಹೋಗಿ ಬರ್ತಕ್ಕಂಥದ್ದು ನದಿಗಳು ಸ್ನಾನ ಮಾಡುವಂಥದ್ದು ಇವೆಲ್ಲ ಒಳ್ಳೆಯ ಫಲ ನಮ್ಮ ಪಾಪಕರವನ್ನು ಕಳಬಿಡ್ತಾವದು ನಮಗೇನು ಕೆಟ್ಟದಾಗಬೇಕಿತ್ತು ಅವೆಲ್ಲ ವಾಸಿ ಆಗ್ತದೆ ಹಾಗಾಗಿ ದೇವರ ದರ್ಶನವನ್ನು ಮಾಡ್ಕೊಂಬಿಟ್ಟು ಕುಲದೇವ್ರ ದರ್ಶನವನ್ನು ಮಾಡಿರಿ ಬಹಳ ಒಳ್ಳೆಯದಾಗ್ತದೆ ಸೊ ನಿಮ್ಮ ಅಭಿವೃದ್ಧಿಗೆ ಮುಖ್ಯವಾಗಿ ಸರಿ ರಾವು ಸಾಂಜನ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಸೊ ಶಾಂತಿ ಸ್ವಲ್ಪ ಅತ್ಯವಶ್ಯಕ ಹಾಗೂ ಗುರು ಶಾಂತಿ ಅವಶ್ಯಕ ಸೊ ಗುರು ರಾಹು ಶಾಂತಿನ ಮಾಡೋದ್ರಿಂದ ಉತ್ತಮವಾದ ಫಲಗಳು ಅಂದರೆ ವಿದ್ಯೆಗೆ ಸಂಬಂಧಪಟ್ಟಿದ್ದವು ಕೆಲಸಕ್ಕೆ ಬಂದಿದ್ದವು ವ್ಯವಹಾರ ಸಂಬಂಧಪಟ್ಟಿದ್ದು ಇವೆಲ್ಲ ಅನುಕೂಲ ಆಗ್ತಾ ಬರ್ತದೆ ಮತ್ತು ಕೆಲಸ ಕಾರ್ಯ ಇಲ್ಲದವರಿಗೆ ವ್ಯಾಪಾರಗಳ ಅನುಕೂಲ ಅವ್ರಿಗೆ ಪುಷ್ಪರಾಗ ಕನಕ ಪುಷ್ಪರಾಗ ಹಾಗೂ ಒಂದು ಮಾಣಿಕ್ಯವನ್ನು ಧಾರಣೆ ಮಾಡಿರಿ ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಎಲ್ಲ ಶುಭ ಫಲಗಳು ಕಾಣ್ತಾ ಇರಿ ಯಾಕೆಂದರೆ ಈ ವರ್ಷ ಒಳ್ಳೆ ಆಸ್ತಿ ಮಾಡಿ ಊಟ ಮಾಡುವಂಥ ಯೋಗ ನಿಮಗೆ ಹಾಗಾಗಿ ನೀವು ಮುಖ್ಯವಾಗಿ ಪುಷ್ಪರಾಗ ಒಂದು ಮಾಣಿಕ್ಯವನ್ನು ಚೆನ್ನಾಗಿ ಜಪ ಮಾಡಿ ಶಾಂತಿ ಮಾಡಿಸಿ ಹಾಕಿ ದಾನ ಮಾಡಿ ಯಾಕೆಂದರೆ ಕಲ್ಲುಗಳು ಫಲ ಕೊಡಬೇಕಪ್ಪ ಅಂದರೆ ಹಾಕೊಂಡಷ್ಟು ಫಲ ಕೊಡೋದಿಲ್ಲ ಅವು ಆಗಬೇಕು ಕಲ್ಲುಗಳು ಆ ಕಲ್ಲುಗಳು ಸಿದ್ಧಿ ಮಾಡಿ ಆ ಕಲ್ಲು ಧಾರಣೆ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡ್ತಾನೆ ನಮಸ್ಕಾರ